ಸೋಮಶೇಖರ್ ಏನು ಶಿವಮೊಗ್ಗದವರು ನಮಸ್ಕಾರ ಸರ್ ನಮಸ್ಕಾರ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸರ್ ಸರ್ ಇದೊಂದು ವಿಚಿತ್ರ ಕೇಸ್ ಐಸಿ ನೀವೆಲ್ಲ ಚಿಟ್ ಪ್ಯಾಕೆಟ್ ಕೊಟ್ಟು ಹೊಟ್ಟೆ ತುಂಬಿಸ್ತಾ ಇದ್ರೆ ನಮ್ಮ ಹೊಟ್ಟೆನೆ ಬಗೆದ ಕೇಸ್ ಸರ್ ಇದು ಏನು ಹೇಳಿಪ್ಪ ಸರ್ ನಮ್ಮ ತಾಯಿ ಹೆಸರಿಗೆ ಬೆಳೆ ಸಾಲ 38,000 ರೂಪಾಯಿ ಬಾಪ್ತು ಡಿಸೆಂಬರ್ 28 ಮುಗಿತೈತಿ ನಾವು ಡಿಸೆಂಬರ್ 4ಕ್ಕೆ ಹಣನ ಅವ್ರ ಹತ್ರ ತುಂಬಿದೀವಿ ಬೆಳೆ ಸಾಲ ಅದು ಸರ್ ಇಲ್ಲಿ ಅದು ಸಾಗರ ಡಿಸಿಸಿ ಬ್ಯಾಂಕ್ ಶಾಖೆ ಇದೆಯಲ್ಲ ಸರ್ ಅಲ್ಲಿ ಸರ್ ಇದೆ ಚೆಕ್ ನಂಬರ್ ಎಲ್ಲ ಅಕೌಂಟ್ ನಂಬರ್ ಚೆಕ್ ಎಲ್ಲ ಇರ್ತದೆ ಸರ್ ಇದ್ರೊಳಗೆ ಪೋರ್ಜರಿ ಮಾಡಿ ಅವರೇ ತಮ್ಮಿಟ್ಟು ನಮ್ಮ ತಾಯಿ ಹೆಸರಿ ಹೆಬ್ಬೇಳ್ ಸರ್ ಆಯ್ತು ಈಗ ದೂರು ಕೊಟ್ಟಿದ್ದೀರಾ ಆಯ್ತು ಆಯ್ತು ಏನ್ ಸರ್ ಈಗ ದೂರು ಕೊಟ್ಟಿದ್ದೀರಾ ಸರ್ ಅವ್ರು ಯಾರೋ ಅವರೇ ಈ ಸ್ಥಳೀಯ ವಿಎಸ್ಎಸ್ ಕಾರ್ಯದರ್ಶಿನೇ ತಿಂದದಂತ ಯಾರು ಆಗಿಲ್ರಿ ದೂರು ಕೊಟ್ಟ ಕೊಟ್ಟಿಲ್ವಾ ಸರ್ ಎರಡ್ ಮೂರ್ ತಿಂಗಳ ದೂರ್ ಸೈಬರ್ ಫೋನ್ ದೂರ್ ಕೊಡ್ತೇನೆ ಅಂದ್ರೆ ಬೇಡ ಬೇಡ ಎಲ್ಲ ಸಮಾನ ಇಲ್ಲೇ ಎಲ್ಲ ಸರಿ ಮಾಡ್ಕೊಂಡ್ ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಹೋಗಿ ದೂರ್ ಕೊಡಿ ಸರ್ ಅದ್ ಸರ್ ಅವರು ಎಲ್ಲ ಹೇಳಿ ನಮ್ ಅಲ್ಲೇ ಸಮಾಧಾನ ಮಾಡ್ಕೊಂಡು ಮೂರ್ ತಿಂಗಳ ಕಾದ ಈಗ ನನಗ್ ಫೋನ್ ಮಾಡಿದ್ರೆ ನಾನು ಏನ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನೀವು ಸರ್ ನಮ್ ತಾಯಿ ಆಸೆ ನೀವು ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಓಡಾಡಿದಕ್ಕೆ ನಾನು ಮಧ್ಯ ಬರ ಫಸ್ಟ್ ದೂರ್ ಕೊಡಿ ಆಮೇಲೆ ಮಾತಾಡ್ತೀನಿ ಮಿಕ್ಕಿದ್ದನ್ನ ನೀವು ದೂರ್ ಕೊಡದಿದ್ರೆ ನಾನು ಮಾತಾಡಲ್ಲ ಮಧ್ಯ ವಶೀಲಿ ಬಾವಿ ನಡ್ಸಕ್ಕೆ ರಾಜೀ ಪಂಚಾಯಿತಿ ನಡ್ಸಕ್ ನಾನು ಇಲ್ಲ ಫಸ್ಟ್ ದೂರ್ ಕೊಡೋದಾದ್ರೆ ಕೊಡಿ ಮಾತಾಡ್ತೀನಿ ಪಲ್ಲವಿ ಬೆಂಗಳೂರು ಹೇಳಿ ಪಲ್ಲವಿ ಅವರೇ ಸರ್ ಆನ್ಲೈನ್ ಶಿಕ್ಷಣ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಈಗ ನಾಳೆಯಿಂದ ಲಿಂಕ್ ಕಳಿಸ್ತಾರಂತೆ ನಾಳೆಯಿಂದ ಲಿಂಕ್ ಕಳಿಸ್ತಾರಂತೆ ಯಾವ ಸ್ಕೂಲ್ ಅದು ಅಂತ ನೀವು ಒಂದು ಕೆಲಸ ಮಾಡಿ ಆಮೇಲೆ ನಾನು ಮಾತಾಡ್ತೀನಿ ನಿಮಗೆ ಆ ಸ್ಕೂಲ್ ಹೆಸರು ಹೇಳಿ ಇವಾಗಲೇ ಹೇಳ್ಬೇಕಾ ಈಗಲ್ಲ ಹೇಳ್ತೀನಿ ಆಮೇಲೆ ಅದಕ್ಕೊಂದು ಸಹಾಯವಾಣಿ ಮಾಡಿದಾರಲ್ಲ ಶಿಕ್ಷಣ ಸಂಸ್ಥೆ ಇಲಾಖೆಯವರು ಅದಕ್ಕೊಂದು ದೂರು ಕೊಡಿ ಫಸ್ಟು ಆಮೇಲೆ ಹ್ಯಾಂಡಲ್ ಮಾಡೋಣ ಅದನ್ನು ರಮೇಶ್ ದಾವಣಗೆರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸ್ಟಾರ್ಟ್ ಆಗಿದೆ ಈಗ ಫೋನ್ ಮಾಡ್ತೀವಿ ಸರ್ ಇವತ್ತಿಗೆ ಹೇಳಿ ಈಗ ಏನ್ ಸಮಾಚಾರ ಏನಿಲ್ಲ ಸರ್ ಇಷ್ಟೆಲ್ಲ ಕರೋನಾ ಆಗಿ ಎಲ್ಲ ಜನಗಳು ತೊಂದ್ರೆ ನಾವು ತೊಂದರೆ ಆಗಿದೀವಿ ಜನಗಳೆಲ್ಲ ತೊಂದರೆ ಆಗಿದ್ದಾರೆ ಬಟ್ ಆದ್ರೆ ಈ ಸರ್ಕಾರ ಬರೀ ಆ ಪಕ್ಷದ ಈ ಪಕ್ಷಕ್ಕೆ ಹೋಗೋದು ಈ ಪಕ್ಷದ ಈ ಪಕ್ಷಕ್ಕೆ ಬರೋದು ನೂರು ಕೋಟಿ ಎಲ್ಲ ಇದು ಡೀಲಿಂಗ್ ಮಾಡ್ತಿರ್ತಾರಲ್ಲ ಈ ಬಡವರು ಕಷ್ಟ ಅಂತೀರಿ ಸರ್ಕಾರದಿಂದ ಕೊಡ್ಬೇಕಂತ ಹೇಳ್ತಾರ ಒಂದೊಂದು ಊರ್ನಾಗ ಏನು ಅವರು ಎಂಎಲ್ಎಗಳಾಗಿದಾರಲ್ಲ ಅವರೇ ಕಾರ್ಪೆಟ್ಗಳಿಗೆಲ್ಲ ಜವಾಬ್ದಾರಿ ಕೊಟ್ಟು ಬಹಳ ಕಡೆ ಮಾಡಿದಾರಲ್ರಿ ಸುಮಾರು ಕಡೆ ಮಾಡಿದಾರೆ ಇನ್ನೊಂದ್ಸಲ ಎಲೆಕ್ಷನ್ ಇಟ್ಕೊಂಡ್ರು ಕಾಯ್ದೆ ಬರ್ತಾರ ಬಹಳ ಕಡೆ ಎಂಎಲ್ಎಗಳು ಕಾರ್ಪೊರೇಟರ್ಗಳು ಮಾಡಿದಾರಲ್ಲ ನಿಮ್ಮೂರ್ ಕತೆ ನಂಗೆ ಗೊತ್ತಿಲ್ಲ ಮಾಡಿದಾರೆ ಬಟ್ ಇನ್ನ ಎಷ್ಟೋ ಜನ ಮಾಡೋದಕ್ಕೆ ಅವಕಾಶನೇ ಇಲ್ದಂಗ ಆಗ್ಬಿಡುತ್ತೆ ಎಷ್ಟೋ ಜನ ಸಹಾಯ ಮಾಡ್ಬೋದು ಅವ್ರು ಇನ್ನು ಅವಕಾಶ ಐತಿ ಆಯ್ತು ನೋಡೋಣ ನಿಮ್ ಅಡ್ವೈಸ್ ತಗೊಂಡ್ ಅವ್ರು ಯಾರ್ಯಾರು ಏನೇನ್ ಮಾಡ್ತಾರ ನೋಡೋಣ ಬಟ್ ಒಂದು ನಿಮ್ಗೆ ಹೇಳ್ತೀನಿ ಈ ಸರಿ ಸರ್ಕಾರಕ್ಕಿಂತ ಸರ್ಕಾರಿ ಏತರ ಜನಗಳು ಮಾಡಿದ್ದೇ ಹೆಚ್ಚು ಬಹಳ ಜಾಸ್ತಿ ಮಾಡಿದ್ರು ಎಲ್ಲರೂ ಕೆಲವು ಎಂಎಲ್ಎಗಳು ಕೆಲವು ಶಾಸಕರು ಕೆಲವು ಕಾರ್ಪೊರೇಟರ್ಗಳು ಚೆನ್ನಾಗೂ ಮಾಡಿದ್ದಾರೆ ಕೆಲವರು ಮಾಡಿದ್ರೆ ಉಡಾಫೆ ಹೊಡ್ಕೊಂಡು ಓಡಾಡಿರ್ಬೋದು ನಾ ಇಲ್ಲ ಅಂತ ಹೇಳಲ್ಲ ನೋಡೋಣ ನಿಮ್ದು ಮೆಸೇಜ್ ಒಂದು ರೀಚ್ ಆಗಿದೆಯಲ್ಲ ನೋಡೋಣ ಅರುಣ ಬೆಂಗಳೂರು ಹೇಳಿ ಅರುಣ ನಮಸ್ಕಾರ ಗುಡ್ ಈವ್ನಿಂಗ್ ಸರ್ ನಮಸ್ಕಾರ ಟೀಚರ್ ಆಗಿದ್ದೀನಿ 20 ವರ್ಷದಿಂದ ಜಾಬ್ ಮಾಡಿದ್ದೀನಿ ಬಟ್ ದಿಸ್ ಕಂಡೀಷನ್ ಯು ನೋ ಸರ್ ನವೆಂಬರ್ ಅಲ್ಲಿ ಹಸ್ಬೆಂಡ್ ಎಕ್ಸ್ಪೈರ್ ಆದ್ರು ಹಿ ವಾಸ್ ಅ ಬಿಗ್ ಡ್ರಂಕರ್ ಸರ್ ಟೀಚರ್ ಅಂತ ಹೇಳ್ಕೊಳಕ್ ಆಗ್ತಾ ಇರಲಿಲ್ಲ ಐ ಫೇಸ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್ ತುಂಬಾ ಕಷ್ಟಪಟ್ಟೆ ಸರ್ ಕಷ್ಟಪಟ್ಟಿದ್ದೀನಿ ಅಂದ್ರೆ ಐ ಕೆ ನಾಟ್ ಟೆಲ್ ಸರ್ ಅಂಡ್ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದೀವಿ ಅಂದ್ರೆ ಅಡ್ಮಿಷನ್ಸ್ ಆಗ್ತಾ ಇಲ್ಲ ಸ್ಕೂಲ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಇವಾಗ 1 ರೂಪಿ ವಿ ಆರ್ ನಾಟ್ ಪೇಡ್ ಫ್ರಮ್ 3 ಮಂತ್ಸ್ ಕಷ್ಟ ಪಡ್ತಾ ಇದೀನಿ ಸರ್ ಕಷ್ಟ ಪಡ್ತಾ ಇದೀವಿ ಏನ್ ಗೊತ್ತಾ ಒಂದು ರೆಪ್ರೆಸೆಂಟ್ ಮಾಡಿ ಐ ವಾಂಟ್ ಟು ಕಮಿಟ್ ಸೂಸೈಡ್ ಸರ್ ಫಾರ್ ದ ಹೋಲ್ ಟೀಚರ್ ಫ್ಯಾಕಲ್ಟಿ ಆಫ್ ಕರ್ನಾಟಕ ಆರ್ ಈಗ ಆಲ್ ಓವರ್ ದ ವರ್ಲ್ಡ್ ಸೈಡ್ ಮಾಡ್ಕೋಬೇಕು ಅನ್ನೋದನ್ನ ಹೇಳಕ್ ನೀವು ನನಗೆ ಫೋನ್ ಮಾಡಿದ್ರೆ ನೀವು ನನಗೆ ಫೋನ್ ಮಾಡಬಾರ್ದಾಗಿತ್ತು ಸುಯಿಸೈಡ್ ಮಾಡ್ಕೊಳ್ಳೋದ್ರೆ ಒಂದ್ ಮಿನಿಟ್ ಲೆಸನ್ ಯು ಆರ್ ಎ ಟೀಚರ್ ಅಲ್ಲ ಹೌದಲ್ಲ ನೀವು ಟೀಚರ್ ಅಲ್ವಾ ಗುಡ್ ಟೀಚರ್ ಆದವರು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಜೀವನದಲ್ಲಿ ಹೇಗಿರಬೇಕು ಅಂತ ಹೇಳಬೇಕಲ್ವಾ
ಎಲ್ಲರಿಗೂ ಕಷ್ಟ ಬಂದಿದೆ, ನಿಮಗೂ ಬಂದಿದೆ, ನಾನು ಬಂದಿಲ್ಲ ಅಂತ ಹೇಳ್ತಿಲ್ಲ. ಬಟ್ ನೀವು ಬಹಿರಂಗವಾಗಿ ನಾನು ಹೀಗ್ ಮಾಡಬೇಕು ಅನ್ನಿಸ್ತಿದೆ ಅಂತಂದ್ರೆ ನಿಮ್ಮನ್ನ ಕೇಳಿಸ್ಕೊಂಡಿದ್ ಮಕ್ಕಳಿಗೆ ಏನನ್ನಿಸ್ಬೇಕು? ಫಸ್ಟ್ ವಿತ್ಡ್ರಾ ದಟ್, ಫಸ್ಟ್ ಅದನ್ನ ಆಚಾಕಿ ಮನಸ್ಸಿಂದ ಹೇಳಿ ಇಲ್ಲ ಫೇಸ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್. ಆಮೇಲೆ ಹೆಲ್ಪ್ ಸಹಾಯ ಅಥವಾ ಯಾರ್ದು ಅಡ್ವೈಸ್ ಇದೆಲ್ಲ ಆಮೇಲೆ ನೋಡೋಣ. ತಲೆ ತಗ್ಸಿ ಬಾಳ್ಬಾರ್ದು ಅಂತ ಒಂದು ಮನಸ್ಸಿದೆ ಸರ್ ನನಗೆ. ಆಯ್ತಮ್ಮ, ನಾನು ಇಲ್ಲ ಅಂತ ಹೇಳ್ತಿಲ್ಲ ಮೇಡಮ್, ಆದ್ರೆ ಆ ಆಲೋಚನೆ ಮಾಡೋದೇ ಟೀಚರ್ ಪ್ರೊಫೆಷನ್. ಟೀಚರ್ ಪ್ರೊಫೆಷನ್ ಬಹುಮಾನ ಪ್ಲೀಸ್. ಏನಮ್ಮ ಪ್ಲೀಸ್ ಅಂದ್ರೆ ಏನೋ ಒಂದ್ ಸೊಲ್ಯೂಷನ್. ಬೇರೆ ಯಾರು ಆಗಿದ್ರೆ ಬಾಯ್ಗೆ ಬಂದಂಗೆ ಬೈದಾಕ್ ಬಿಡ್ತಿದ್ದೆ. ಈಗ ಕಷ್ಟ ಇರತ್ತೆ ಒಪ್ಕೋತೀನಿ, ಅದಕ್ಕೆ ಏನ್ ಸಹಾಯ ಆಗ್ಬೇಕು ನೋಡೋಣ. ಅದಕ್ಕೇನ್ ಅಡ್ವೈಸ್ ಸಿಗ್ಬೇಕು ಅದನ್ನ ಟ್ರೈ ಮಾಡೋಣ. ಬಟ್ ಸುಯಿಸೈಡ್ ಮಾಡ್ಕೋತೀನಿ ನನ್ನ ಹತ್ರಕ್ಕೆ ಬಂದ್ರೆ ನಾನು ಗ್ಯಾರಂಟಿ ಹೇಳ್ತೀನಿ, ಎದ್ರಿಗೆ ಬಂದ್ರೆ ಮಕ್ಕ ಕೊಡಿತೀನಿ ಗ್ಯಾರಂಟಿ. ನಂಗೆ ಅಷ್ಟು ಕೋಪ ಬರುತ್ತದ ಯಾಕೆ? ನಾವ್ ಇರೋದೇ ಫೈಟ್ ಮಾಡಕ್ರಿ, ಫೈಟ್ ಮಾಡ್ಬೇಕು, ಬೇರೆ ದಾರಿ ಇಲ್ಲ. ಓಕೆ, ಸತ್ರಿ ಏನ್ ಪ್ರಯೋಜನ ಅದರಿಂದ? ಏನ್ ನಮ್ಮ ನೀನು ಈ ದೇಶದಲ್ಲಿ ಮಹಾತ್ಮ ಗಾಂಧಿನೇ ಜ್ಞಾಪಿಸ್ಕೊಳ್ಳಲ್ಲ, ನನ್ನ ನಿಮ್ಮನ್ನ ಜ್ಞಾಪಿಸ್ಕೋತಾರ? ಅಂತ ದೇಶ ಇದು ಅಲ್ವಮ್ಮ. ಆಯ್ತು, ಈಗ ನೀವು ನನಗೆ ಹೇಳಿದ್ದೀರಿ, ಇನ್ನು ಮುಂದಕ್ಕೇನು ಹೇಳಕ್ ಹೋಗ್ಬೇಡಿ. ಆಮೇಲೆ ನಾನು ಫೋನ್ ಮಾಡಿಸ್ತೀನಿ, ಅದು ಏನು ಅಂತ ಹೇಳಿ. ಲೆಟ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡು. ಸುಯಿಸೈಡ್ ಮಾಡ್ಕೋತೀನಿ ಇಂಥ ಟೀಚರ್ಗಳೇ ಹೇಳೋ ಸ್ಟೇಜ್ ಬಂದ್ಬಿಟ್ರೆ ಏನು ಮಾಡ? ಇನ್ನು ಬೇರೆ ಜನರಿಗೆ ಏನು ಪಾಠ ಹೇಳೋಣ? ಪಾಠ ಹೇಳಬೇಕಾದವರೇ ಹಾಗೆ ಮಾಡಿಬಿಟ್ರೆ ಭಾಳ ಬೇಜಾರಾಯ್ತು. ಹ್ಞೂ, ಓಕೆ. ಮಂಜುಳ ಹಾಸನದವರು. ನಮಸ್ಕಾರ. ನಮಸ್ಕಾರಮ್ಮ. ಏನು ಸರ್ ಚೆನ್ನಾಗಿದ್ದೀರಾ? ಏನೋ ಹಿಂಗೆ ಸುಮಾರಾಗಿ ತಳ್ಕೊಂಡು ತುಂಬ ಪ್ರಾಬ್ಲಮ್ ಆಗುತ್ತಿತ್ತು. ಏನಾಯ್ತು? ಹುಷಾರಿಲ್ಲ, ಹುಷಾರಿಲ್ಲ ಮಾತ್ರ ಪ್ರಾಬ್ಲಮ್. ನೀವೇನ್ ಕೆಲಸ ಮಾಡ್ತೀರಿ? ಏನು ಕೆಲಸ ಇಲ್ಲ ಸರ್, ಮನೆ ಹತ್ರ ಇದೀವಿ. ನನ್ನ ಯಜಮಾನ್ ಆರಾಮ್ಸಿಲ್ ಮೂಟ ಹೊರತಿದ್ರೆ. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ಆರಾಮ್ಸಿಲ್ ಮೂಟ ಬರ್ತಾರ ಸರ್. ಊಟ ಊಟ ಊಟನ ಆರಾಮ್ಸಿನ್ ಅಲ್ಲ. ಹಲೋ, ಈರುಳ್ಳಿ ಮೂಟ ಬರ್ತಾವ್ರ ಸರ್. ಅಲ್ಲಮ್ಮ, ನಿಮ್ಮ ಯಜಮಾನ್ರು ಏನ್ ಆರಾಮ್ಸಿಲ್ ಏನ್ ಮಾಡ್ತಾರೆ? ಆರಾಮ್ಸಿಲಿ ಈರುಳ್ಳಿ ಮೂಟ ಬರ್ತಾವ್ರ ಸರ್. ಈರುಳ್ಳಿ ಮೂಟ ಏನ್ ಔಷಧಿ ಪ್ರಾಬ್ಲಮ್ ಆಯ್ತಾ? ಈ ಕೊರೋನಾ ಅನ್ಬಿಟ್ಟು ಹೋಗಿಲ್ಲ ಸರ್, ಮನೇಲಿದ್ದಾರೆ. ಸರಿ, ಈಗ ಆಯ್ತು, ಹೋಗಕ್ ಕೇಳಿ. ಇನ್ನ ನಾಳೆಯಿಂದ ನೆಕ್ಸ್ಟ್ ವಾರದಿಂದ ಏನು ಆಗಲ್ಲ, ಇನ್ನೇನು ಆದ್ರೂ ಏನು ಮಾಡಕ್ಕಾಗಲ್ಲ, ಅದನ್ನ ಎದುರಿಸ್ಬೇಕು ನಾವು. ಈಗೇನ್ ಫೋನ್ ಮಾಡಿದ್ದು? ಔಷಧಿ ಪ್ರಾಬ್ಲಮ್ ಆಯ್ತು ಅಂತಾನ? ಮಾತ್ರೆ ಸರ್, ಮಾತ್ರೆ ತರಬೇಕು ಸರ್. ಆಯ್ತು ನೋಡೋಣ. ಅನಿಲ್ ತುಮಕೂರು ನೋರ ಇಲ್ಲ, ಬೀದರಿನ ಗುರುನಾಥ್ ಅವರು. ಏನಂತೀರಿ ಗುರುನಾಥ್ ಅವ್ರೆ? ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಎನ್ ಕೆ ಎಸ್ ಆರ್ ಟಿ ಸಿ ಚಾಲಕರಿದ್ದೇವೆ ಸರ್, ಬಾಲ್ಕಿ ಘಟಕ. ಸರ್, ಅವ್ರು ಈ ಮೇ ತಿಂಗಳು ಸಂಬಳ ಮಾಡ್ಬೇಕಾದ್ರೆ ನಮ್ಗೆ ರಜೆ ಬರೆದು ಕೊಡು ಅಂತ ಹೇಳಿ ಸರ್ಕ್ಯುಲರ್ ಹಾಕಿದಾರೆ ಸರ್. ಹಂಗಂದ್ರೆ ಮೇ ತಿಂಗಳು ಸಂಬಳ ಕೊಡೋ ಸಲುವಾಗಿ ನಮ್ದು ರಜೆ ಕೊಡ್ಬೇಕಂತ, ಅಡಿಲ್ಲ ರಜೆ ಅರ್ಜಿ ಕೊಡ್ಬೇಕಂತ ಹೇಳಿ ನೋಟಿಸ್ ಬೋರ್ಡಿಗೆ ಹಾಕಿದಾರೆ ಸರ್. ಹಂಗಂದ್ರೆ ಏನ್ರಿ ಅದು? ಸಿ ಎಮ್ ಎಲ್ ರಜೆ ಕೊಡ್ರಿ ಅಂತ ರಜೆ ಯಾವ್ದೇ ಇರ್ತಾರ, ಇ ಎಲ್ ಆಯ್ತು, ಸಿ ಎಮ್ ಎಲ್ ಆಯ್ತು. ಸರಿಯಪ್ಪ, ರಜಾ ಯಾಕಪ್ಪ, ಸಂಬಳ ಕೊಡಕ್ ರಜಾ ಯಾಕಪ್ಪ ಕೇಳ್ತಾರೆ? ಕೋವಿಡ್ 19 ಅಲ್ಲಿ ಇದ್ದಲ್ಲ ಸರ್, ಲಾಕ್ಡೌನ್ ಅಲ್ಲಿ. ಅದು ಸಂಬಳ ಕೊಡೋ ಸಲುವಾಗಿ ರಜೆ ಅರ್ಜಿ ಕೊಡಂತ ನೋಟಿಸ್ ಬೋರ್ಡಿಗೆ ಹಾಕಿದ್ದಾರೆ. ರಜೆ ಕೊಟ್ಟರು ಸಂಬಳ ಕೊಡ್ಬೇಕಲ್ಲ? ಹೌದು ಸರ್. ಏನಕ್ಕೆ ಹಾಕಿದ್ರು ಮತ್ತೆ ಅದನ್ನ? ಏನಿಲ್ಲ ಸರ್, ಅದು ರಾಜ್ಯ ಸರ್ಕಾರ 3 ತಿಂಗಳು ಸಂಬಳ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ಇಲ್ಲ, ಅವ್ರು ಹೇಳಿಲ್ಲ, 1 ತಿಂಗಳಿಗೆ ಹೇಳಿದ್ರು ಕೊಟ್ಟಿದ್ರು ಅನ್ಸತ್ತೆ. 3 ತಿಂಗಳಿಗೆ ಅವ್ರು ಹೇಳಿರಲಿಲ್ಲ, ಈಗ ಕೊಡ್ಬೋದು ಇನ್ನೊಂದ್ ತಿಂಗಳು, ಗೊತ್ತಿಲ್ಲ ನನಗೂ. ಬಟ್ ರಜೆದ್ ಏನಿದ್ ವ್ಯವಹಾರ ಅರ್ಥವಾಗ್ತಿಲ್ವಲ್ಲ ಇದು. ಆಯ್ತು ನೋಡೋಣ, ಇರಿ ಚೆಕ್ ಮಾಡ್ತೀನಿ. ಬಾಲು ಆನೇಕಲ್ನವರು. ಏನು ಬಾಲು ಅವ್ರೆ? ಸರ್, ಒಡೆ ಕೊಂಡ ವ್ಯಾಪಾರ ಮಾಡೋದು. ಎರಡೇ ತಿಂಗಳಿಂದ ವ್ಯಾಪಾರ ಇಲ್ಲ ಸರ್. ಈಗ ಆಯ್ತಲ್ಲ, ಈಗ ಮಳೆ ಬರ್ತಾ ಐತೆ, ಸೈಡ್ಗೆ ಹಾಕಳಿ, ಒಳ್ಳೆ ಚಳಿಗಾಲ, ಜನ ತಿಂತಾರ ಈಗ. ಗಾಡಿ ಇಲ್ಲ ಸರ್, ಗಾಡಿ ಇಲ್ಲ ಸರ್. ಕಳ್ಳ ಗಾಡಿ ಮೊದ್ಲ ಹೆಂಗ್ ಮಾಡ್ತಿದ್ರಿ? ಎಲ್ಲಿ ರೋಡ್ ಸೈಡ್ ಅಲ್ಲಿ ಇಟ್ಕೊತಿದ್ರಿ? ಹೆಂಗ್ ಮಾಡ್ತಿದ್ರಿ ಮೊದ್ಲು? ತಟ್ಟೆಗ ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್, ಬಸ್ ಸ್ಟ್ಯಾಂಡ್ ಆಗ. ತಟ್ಟೆಗ ವ್ಯಾಪಾರ ಮಾಡ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಒಳಗಡೆ. ಸರಿ,
ಇವಾಗ ಅದೇ ಇಲ್ಲ ಸರ್, ಹೊರಗಡೆ ವ್ಯಾಪಾರ ಮಾಡಂಗಿಲ್ಲ ಅನ್ನೋದು. ಅದರಿಂದ ಯಾವ್ದ ನಮ್ ಸ್ವಲ್ಪ ಒಂದು ಟೈಲರ್ ಮಿಷಿನ್ ಒಂದು ಇಟ್ಕೊಡಿ ಸರ್, ನಿಮ್ಗ ಮನೆಗಳ ಏನೋ ಬಟ್ಟೆಗಳು ಅದು ಅಷ್ಟೇ ಏನಪ್ಪ ಸರ್. ಮನೆಯಲ್ಲಿ ಮೆಷಿನ್ ಇರೋರೆ ತಕ್ಕಪಕ್ಕ ಅಂತ ಕುಣಿತಾವ್ರೆ, ಬಟ್ಟೆ ಇಲ್ಲ ಅಂತ ಹೊಲಿಯಕ್ಕೆ ಇವ್ ಟೈಲರಿಂಗ್ ಮಿಷಿನ್ ಹೊಲಿತಾರಂತೆ. ಟೈಲರಿಂಗ್ ಮಿಷಿನ್ ಕೊಡ್ಸಿ ನಿಮ್ ಎಂಟಿ ಕೈಲಿ ಹಾಕ್ಬಿಟ್ಟು ಅವ್ರ ಕೈಲಿ ದುಡ್ದು ಹೊಡಿಸ್ತೀರಿ. ಸುಮ್ನಿರ್ರೆ, ಮದ್ವೆ ಆಗಿಲ್ವೇನ್ರಿ ನೀವು? ಮತ್ತೆ ಅಮ್ಮನ ಒಪ್ಪಿಸ್ಬಿಟ್ಟು ಮಜಾ ನೋಡ್ತೀರಿ ನೀವು ಆಮೇಲೆ. ನೀವು ಹಂಗೆ ಓಡಾಡ್ಕೊಂಡಿರೋದು ಈ ಅಮ್ಮ ತೊಳಿತಾ ಕುತ್ಕೋಬೇಕು. ಸುಮ್ನಿರ್ರೆ. ಓ, ನಿಮ್ಗೆ ಒಲಿಯಕ್ ಬರ್ತದ ಬಟ್ಟೆ? ಚೆಕ್ ಮಾಡಿಸ್ತೀನಿ ಇದಕ್ಕೂ ಕರೋನಾಗೂ ಏನು. ಓ, ಬೋಂಡ ಮಾರ್ತಾ ಇದ್ದಿದ್ದು ಕರೋನಾ ಸಂಬಂಧ. ಓಕೆ, ನೋಡೋಣ. ಮೈಸೂರಿನವರು ತಿಲಕ. ಹಲೋ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಟೀಚರ್ಸ್ ಫೀಸ್ ಫೀಸ್ ಅಂತ ಸ್ಕೂಲ್ ಅಸೋಸಿಯೇಷನ್ ಇಂದ ಫೀಸ್ಗಳು ಕೊಡ್ತಾ ಇಲ್ವಲ್ಲ ಸರ್? ಹಂಗ ಯಾವ ಫೀಸ್? ಎಲ್ಲಾ ಸ್ಕೂಲ್ದೂ ಸರ್, ಪ್ರೈವೇಟ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಗೆ ಸಾರಿ ಸ್ಯಾಲರಿ ಸ್ಯಾಲರಿ ಕೊಡ್ತಾ ಇಲ್ಲ ಸರ್. ಈ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಒನ್ಸ್ ಅಡ್ಮಿಷನ್ ಅಂತ ಒಂದ್ ದುಡ್ಡು ಅವ್ರ ಅಮೌಂಟ್ ಒಂದಷ್ಟು ಅಂತ ಕಲೆಕ್ಟ್ ಮಾಡ್ತಾರೆ. ಪ್ಲಸ್ ಸ್ಟೂಡೆಂಟ್ ಹತ್ರ ಮಂತ್ಲಿ ಫೀಸ್ ಖಂಡಿತ ಕಲೆಕ್ಟ್ ಮಾಡ್ತಾರೆ ಸರ್. ಹೌದು, ಅದು ಟೀಚರ್ಸ್ ಗೆ ಒಂದ್ ಅರ್ಧ ಭಾಗ ಹೋಗಿದ್ರು ಸರಿ. ಎಕ್ಸಾಕ್ಟ್ಲಿ ಸರ್ಕಾರದವ್ರು ಹೇಳ್ತಿರೋದು. ಸರ್ಕಾರದವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಫೀಸ್ ತಗೊಳ್ಳಿ ಹೋದ ವರ್ಷದಷ್ಟೇ, ಫೀಸ್ ತಗೊಂಡಿದ್ರಲ್ಲಿ ಮೊದಲು ಆ ಟೀಚರ್ ಗಳಿಗೆ ಒಂಚೂರು ಸಂಬಳ ಕೊಡ್ರಪ್ಪ ಅಂತ ಹೇಳ್ತಿರೋದು. ಕೆಲವು ಸ್ಕೂಲ್ನವರು ಕೊಟ್ಟಿದ್ದಾರೆ, ಕೆಲವು ಸ್ಕೂಲ್ನವರು 50% ಕೊಟ್ಟಿದ್ದಾರೆ. ಕಷ್ಟಪಟ್ಟಿದ್ದಾರೆ ಹೆಂಗೋ ಕೆಲವರು ಕಾಸ್ ನೋಡಿದ ತಕ್ಷಣ ಒಳಗಿಟ್ ಬೀಗ ಹಾಕ್ಬಿಡ್ತಾರೆ ಕೆಲವರು. ಈಗ ಅದಕ್ಕೆ ನಾವು ಒಂದ್ ಮೆಥಡ್ ಕಂಡು ಹಿಡ್ಕೊಂಡಿದೀವಿ. ಸ್ವಲ್ಪ ನಾಳೆ ಸೋಮವಾರ ಬಾಗಲ್ ತೆಗೀರಿ ಸರ್ಕಾರ, ಅದಕ್ಕೇನಾರು ಒಂದ್ ದಾರಿ ತೋರಿಸ್ಬೇಕು ಅನ್ಕೊಂಡಿದೀವಿ. ಏನಾದ್ರು ಮಾಡೋಣ ಇರಿ, ರಿಯಾಲಿಟಿ ಚೆಕ್ ಮಾಡಿದ್ರೆ ನೋಡ್ಬಿಟ್ಟು ಭದ್ರವಾಗಿ ಕಾಂಬಳಿ ಒದ್ಕೊಂಡು ಮಲ್ಕತ್ತಾರ ಅವ್ರು. ಅದ್ ಹಂಗ್ ಮಾಡಿದ್ರೆ ಆಗಲ್ಲ, ಇರೋಣ ನೋಡೋಣ ಇರಿ. ಓಕೆ, ರಿಯಾಲಿಟಿ ಚೆಕ್ ಅಂತೆ ಪರವಾಗಿಲ್ವೇ, ನಮ್ಮ ಹುಡುಗರು ಹೇಳ್ಬೇಕು ನೀವು ಮಾಡ್ರೆ ಜಾಸ್ತಿ ಜಾಸ್ತಿ ರಿಯಾಲಿಟಿ ಚೆಕ್ ಜನಕ್ಕೂ ಗೊತ್ತಾಗೋಗಿದೆ ಅದು ಅಂತ. ಆಲ್ ರೈಟ್. ಬೀದರ್ನ ಕಾವೇರಿ ಅವರು ಫೋನ್ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಬಸವ ಕಲ್ಯಾಣಿಂದ ಕಾಲ್ ಮಾಡ್ತಾ ಇದೀಯ ಸರ್? ಹಾ, ಬೀದರಿಂದ. ಹಾ, ಬೀದರ್ ಡಿಸ್ಟ್ರಿಕ್ಟ್ ಬಸವ ಕಲ್ಯಾಣ ಸರ್. ಹೇಳಿ. ಹಾ ಸರ್, ನಮ್ಮ ಮನೆಯವರು ಸೌದಿ ಅರೇಬಿಯಾಗ ಇರ್ತಾರೆ ಸರ್. ಅಲ್ಲಿದ್ದಾರಾ? ಹಾ, ಅಲ್ಲೇ ಇದ್ದಾರೆ ಸರ್. ಹಾ ಹಾ, ಈಗ ಅವ್ರದ್ದು ಡೇಟ್ ಮುಗಿದ್ರು ಸರ್, ಅಕೋಮ ಮುಗ್ದಿದೆ. ಈಗ ಬರ್ಬೇಕಿತ್ತು ಜೂನ್ ಒಳಗೆ, ಮುಗ್ದಿಗೆ ಬರ್ತಾ ಇದಾರೆ. ಫ್ಲೈಟ್ ಚಾಲು ಹೋಗೋಣ, ಹೈದ್ರಾಬಾದ್ ಬರ್ಬೇಕಾ ಬೆಂಗಳೂರು ಬರ್ಬೇಕಾ ಅಂತ ಕೇಳ್ತಾ ಇದ್ದಾರೆ ಸರ್. ಎಲ್ಲಿಗ್ ಬಂದ್ರು ಕ್ವಾರಂಟೈನ್ ಮಾಡೇ ಮಾಡ್ತಾರ ಅವ್ರನ್ನ? ಹೌದ್ರಿ. ಅವ್ರನ್ನ ಬೆಂಗಳೂರಿಗೆ ಹಾಕೊಳಕ್ ಹೇಳಿ ವಿಮಾನ. ಆಮೇಲೆ ಆ ಸೇವಾ ಸಿಂಧು ಅವ್ರಿಗೇನೋ ಪಾಸು ಗೀಸು ಇಲ್ಲಿದ್ರೆ, ಸೇವಾ ಸಿಂಧು ಇರುತ್ತಲ್ಲ, ಅದರಲ್ಲಿ ಬೀದರ್ ನನ್ನ ಊರು ಅಲ್ಲಿ ಹೋಗಿ ಇರ್ತೀನಿ ಅಂತ ನಮೂದು ಮಾಡ್ಕೊಳಕ್ ಹೇಳಿ. ಅವಾಗ ಏನಾಗತ್ತೆ ಅಂದ್ರೆ, ಪ್ರೈವೇಟ್ ಕಾರ್ ನಲ್ಲಿ ಅವರು ಬೆಂಗಳೂರಿನಿಂದ ಬೀದರ್ ಹೋಗಿ ಬೀದರ್ಲ್ಲೂ ಕ್ವಾರಂಟೈನ್ ಆಗಕ್ ಒಂದು ಅವಕಾಶ ಸಿಕ್ಕಿದ್ರು ಸಿಕ್ಬಹುದು. ಕ್ವಾರಂಟೈನ್ ಬೆಂಗಳೂರಲ್ಲಿ ಆಗ್ತಿದ್ರೆ, ಇಲ್ದಿದ್ರೆ ಬೆಂಗಳೂರಲ್ಲಿ ಸೈಲೆಂಟ್ ಆಗಿ ಕ್ವಾರಂಟೈನ್ ಮುಗಿಸ್ಕೊಂಡು ಬೀದರ್ಗ್ ಬರಕ್ ಹೇಳಿ. ಆಯ್ತು. ಅಥವಾ ನಿಮ್ ಊರಿಗೆ ಹತ್ರ ಆಗೋದ್ರಿಂದ ಹೈದರಾಬಾದ್ಗೆ ಬೇಕಾದ್ರೆ ಹೋಗ್ಬೋದು. ಮಾಡ್ತಾರೆ, ಹೈದರಾಬಾದಲ್ಲೂ ಮಾಡ್ತಾರೆ. ನಿಮ್ಗೆ ಊರಿಗೆ ಹತ್ರ ಆಗತ್ತೆ, ಅಲ್ಲೇ ಹೈದರಾಬಾದ್ ತಗೊಳಕ್ ಕೇಳಿ ಸುಮ್ನೆ. ಎರಡೂ ಕಡೆ ಮಾಡ್ತಾರೆ, 14 ದಿನ. ಅಲ್ಲೇ ಇರ್ಬೇಕು ಸರ್ ಹೈದರಾಬಾದ್? ಹೌದು, ಹೈದರಾಬಾದ್ ಅಲ್ಲೇ ಹೋಟ್ಲ್ ಗಿಟ್ಲಲ್ಲಿ ಇರ್ಬೇಕಷ್ಟೇ. ಓಕೆ ಸರ್. ಇದರೊಂದಿಗೆ ಮನೆ ಮಂತ್ರಾಲಯ ಮುಗಿಸ್ಬೇಕು. ಭಾನುವಾರ